ಹುತಾತ್ಮ ಯೋಧ ಪ್ರಂಜಲ್ ಅವರ ಸ್ನೇಹಿತರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಅವರ ಜೊತೆಗಿನ ಒಡನಾಟ ಅನನ್ಯತೆ ಹೇಗಿತ್ತು ಅನ್ನೋಂಥದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲೇ ತಮ್ಮ ಪರಿಚಯ ಜೊತೆಗೆ ಹೇಗಿತ್ತು ಆ ಅನನ್ಯತೆ ಒಡನಾಟ, ಎಷ್ಟು ವರ್ಷದ ಪರಿಚಯ? ನನ್ನ ಹೆಸರು ಪೂಜಾ ಅಂತ. ನನ್ನ ಪ್ರಾಂಜಲ್ದು ಬೆಸ್ಟ್ ಫ್ರೆಂಡ್. ಸೆವೆಂತ್ ಸ್ಟ್ಯಾಂಡರ್ಡಿಂದ ಒಟ್ಟಿಗೆ ಓದ್ತಾ ಇದ್ವಿ, ಟೆಂತ್ ತನಕ ಒಟ್ಟಿಗೆ ಓದಿದ್ವಿ, ಆಮೇಲೆ ಪಿ ಯು ಸಿನಲ್ಲಿ ಬೇರೆ ಕಾಲೇಜ್ ಹೋದ್ವಿ. ಬಟ್ ಆದ್ರೂ ಫ್ರೆಂಡ್ಶಿಪ್ ನಡೀತಾನೆ ಇತ್ತು. ಆಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ಅವನು ಆರ್ಮಿ ಸೇರಿಕೊಂಡ. ಅದಾದ ನಂತರ ಎವ್ರಿ ಟರ್ಮ್ ಬ್ರೇಕ್ ಬಂದಾಗೆಲ್ಲ ಯಾವತ್ತೂ ಮೀಟ್ ಆಗ್ತಾ ಇದ್ವಿ. ಅವ್ರ ಮನೆಗೆ ಯಾವತ್ತೂ ಹೋಗೋದು, ಕಂಬೈಂಡ್ ಸ್ಟಡಿ ಮಾಡೋದು. ಅವ್ರ ಅಜ್ಜಿ ಮನೆ ಇಲ್ಲೇ ಬನಶಂಕ್ರಿನಲ್ಲಿ, ಅಲ್ಲಿ ಅಲ್ಲಿಗೂ ಹೋಗಿದ್ದೀನಿ ನಾನು. ಸೊ ಹಿ ಹ್ಯಾಸ್ ಬೀನ್ ಅ ಮೇಜರ್ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ನನ್ನ ಮನೇಲಿ ಏನೇ ಇವೆಂಟ್ ಆಗಲಿ, ಇಲ್ಲ ಅವ್ರ ಮನೇಲಿ ಏನೇ ಇವೆಂಟ್ ಆಗಲಿ, ಎಲ್ಲರೂ ಹೋಗ್ತಾ ಇದ್ವಿ. ಸೊ ತುಂಬಾ ಕ್ಲೋಸ್ ಇದ್ವಿ. ಲಾಸ್ಟ್ ಯಾವಾಗ ಮಾತನಾಡಿದ್ರು ಮೇಡಮ್, ಏನಂತ ಹೇಳಿದರು? ಲಾಸ್ಟ್ ನವೆಂಬರ್ 8ನೇ ತಾರೀಕು ವಿಡಿಯೋ ಕಾಲ್ ಮಾಡಿದ್ವಿ, ಅವನು, ಅವ್ರ ವೈಫ್, ನಾನು, ನನ್ನ ಹಸ್ಬೆಂಡ್. ಸೊ ವಿ ಸ್ಪೋಕ್ ಫಾರ್ ಅಬೌಟ್ 30 ಮಿನಿಟ್ಸ್ ಹಿಂಗೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ವಿ. ಈಗೆಲ್ಲ ಚೆನ್ನಾಗಿತ್ತು. ಅದಾದ ನಂತರ ಮೊನ್ನೆನೇ ನ್ಯೂಸ್ ಸಿಕ್ಕಿರೋದು. ಈಗ ಬೆಂಗಳೂರಿಗೆ ಬಂದಾಗ ತಮ್ಮನ್ನ ಭೇಟಿ ಮಾಡೋದು, ಮನೆ ಬರುವಂಥದ್ದು ಆ ಥರದ್ದು ಆಗ್ತಾ ಇತ್ತಾ? ಹೌದೌದು, ಖಂಡಿತ. ಅದೇ ಅವರು 6 ಮಂತ್ಸ್ ಟ್ರೈನಿಂಗ್ ಮುಗಿಸಿ 1 ತಿಂಗಳಿಗೆ ರಜಾಗೆ ಬರ್ತಾಯಿದ್ರು. ಸೊ ಆ ಟೈಮಲ್ಲಿ ಒಂದು ಅವ್ನು ನನ್ನ ಮನೆಗೆ ಬರೋದು, ಇಲ್ಲ ನಾನು ಅವ್ರ ಮನೆಗೆ ಹೋಗೋದು, ಇದಾಗ್ತಾನೆ ಇತ್ತು ಈ ಥರ. ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಮನೆಗೆ ಬರ್ತೀನಿ ಅನ್ನುವಂಥದ್ದು ಅಥವಾ ಬೇರೆ ಏನಾದರೂ ಪ್ಲಾನಿಂಗ್ಸ್ ಇರುವಂಥದ್ದು ಏನಾದರೂ ಶೇರ್ ಮಾಡಿಕೊಂಡಿದ್ರಾ? ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಡೆದು ಮಾರ್ಚಲ್ಲಿ. ಸೊ ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ, ನನಗೆ ರಜಾ ಸಿಗತ್ತೋ ಇಲ್ವೋ ಅಂತ ಎಲ್ಲ ಹೇಳಿಬಿಟ್ಟು, ಆಮೇಲೆ ಅದನ್ನೇ ಡಿಸ್ಕಸ್ ಮಾಡಿಬಿಟ್ಟು ಸರಿ ಹೋಗೋಣ ಅಂತ ಅದನ್ನು ಡಿಸೈಡ್ ಮಾಡಿದ್ವಿ. ಸೊ ಅದೇ ಲಾಸ್ಟ್ ಇದಾಗಿರೋದು. ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವ್ರನ್ನೂ ಮಾತನಾಡಿಸ್ತೀನಿ. ಮೇಡಮ್, ತಮ್ಮ ಪರಿಚಯ ಜೊತೆಗೆ ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್? ನನ್ನ ಹೆಸರು ವೈಷ್ಣವಿ ಅಂತ. ನಾನು ಪೂಜಾ ಕಸಿನ್ನು. ಸೊ ಡೈರೆಕ್ಟಾಗಿ ಪರಿಚಯ ಇಲ್ಲದಿದ್ರು ಮತ್ತು ನನ್ನ ಅಣ್ಣನ ಕೋರ್ಸ್ಮೇಟ್ ಕೂಡ ಪ್ರಾಂಜಲ್ಲು. ಸೊ ಇದು ಹೆಂಗಿತ್ತು ಅಂತಂದರೆ, ಅವ್ರ ಮೂಲಕ ಎಷ್ಟೆಲ್ಲ ಅವ್ರ ಬಗ್ಗೆ ಗೊತ್ತಾಗಿದೆಯೋ ನನಗೆ, ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಲೈಕ್ ಎಷ್ಟು ಒಳ್ಳೆ ಮನುಷ್ಯರು ಅಥವಾ ಎಷ್ಟು ಡೆಡಿಕೇಶನ್ ಇತ್ತು ಅವ್ರಿಗೆ ಅಂತ. ಲೈಕ್ ಅವ್ರ ಮುಖ ಇವಾಗ ನೋಡಿದ್ರೂ ಗೊತ್ತಾಗುತ್ತೆ ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ. ಹೀಗೆ ಅವ್ರಿಗೆ ಹೋಗಬೇಕು ಅಂತ ಆಸೆ ಇತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಒಬ್ಬ ಯೋಧಂಗೆ ಇದು ಬೆಸ್ಟ್ ವೇ ಟು ಗೋ ಅಂತಲೇ ಹೇಳ್ಬೋದು. ಅಂದರೆ ಅವರು ಇಡೀ ದೇಶಕ್ಕೋಸ್ಕರ ಅವರ ಜೀವನ್ನೇ ಮುಡಿಪಿಡ್ತಾರೆ. ಸೊ ಹಿಂಗೆ ಹೋಗಿರೋದು, ಎಲ್ಲರಿಗೂ ಪ್ರೈಡ್ ಇದೆ, ನೋವಿದೆ ಇಲ್ಲ ಅಂತ ಹೇಳಲ್ಲ, ಬಟ್ ಈ ಥರ ಹೋಗಿರೋದು ಪ್ರೈಡ್ ಕೂಡ ಇದೆ ಅವ್ರ ಮುಖದಲ್ಲೂ, ಅದೇ ಕಾಣ್ತಾ ಇದೆ. ಈಗ ನಿಮ್ಮ ಜೊತೆ ಆ ಒಡನಾಟ ಹೇಗಿತ್ತು ಮೇಡಮ್? ನಾರ್ಮಲ್ ಆಗಿ ಸಿಕ್ಕಾಗ ಮಾತನಾಡುವಂಥದ್ದು ಅಥವಾ ಸಹಜವಾಗಿ ಫ್ರೆಂಡ್ ಸರ್ಕಲಲ್ಲಿ ಒಂದಿಷ್ಟು ಹರಟೆ, ಒಂದಿಷ್ಟು ಕಾಮಿಡಿಗಳು, ಹೇಗಿತ್ತು ಅವ್ರ ಸ್ವಭಾವ? ಅವ್ರನ್ನ ಅವ್ರದ್ದು ಡೈರೆಕ್ಟಾಗಿ ನನಗೆ ಇವ್ರ ಥ್ರೂನೇ ಗೊತ್ತಿರೋದು. ಸೊ ಅವ್ರದ್ದು ಕಾಲೇಜ್ ಟೈಮಲ್ಲಿ ಇರ್ಬೋದು, ಅವ್ರ ಕೋರ್ಸಲ್ಲಿ ಇದ್ದಾಗ ಜೊತೆಗೆ ಮಾಡಿರೋ ತಮಾಷೆ ವಿಡಿಯೋಸ್ ಇರ್ಬೋದು, ಅವ್ರದ್ದೊಂದು ಪ್ರೋಗ್ರಾಮ್ ಲರ್ನ್ ಪ್ರೋಗ್ರಾಮಿಂಗ್ ವಿತ್ ಸುಮಿತ್ ಪ್ರಾಂಜಲ್ ಅಂತ ಇತ್ತು. ಸೊ ಈ ಥರದ್ದೆಲ್ಲ ಹೆಂಗಿತ್ತು ಅಂತಂದರೆ, ಅವರು ಎಷ್ಟು ಲೈವ್ಲಿ ಪರ್ಸನ್ ಅಂತ ಗೊತ್ತಾಗ್ತಿತ್ತು. ಅಷ್ಟೇ ಡೆಡಿಕೇಟೆಡ್ ಆಗೂ ಕೂಡ ಇದ್ದರು, ಅವರು ಮಾಡೋ ಕೆಲಸದಲ್ಲಿ ಅಷ್ಟೇ ಅವ್ರಿಗೆ ನಿಷ್ಠೆ ಕೂಡ ಇತ್ತು. ಸೊ ಅದು ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಚಾರ ಗೊತ್ತಾದ ಮೇಲೆ ಹೇಗಾಯಿತು ಮೇಡಮ್ ಆ ಕ್ಷಣ ಅರಗಿಸ್ಕೊಳ್ಳೋದಕ್ಕೆ? ಅದೇ ನಾನು ಹೇಳ್ದಂಗೆ, ನನ್ನ ಅಣ್ಣ ಫಸ್ಟ್ ಹೇಳಿದ್ದು ಹಿಂಗೆ ಅಂತೆ ಅಂತ. ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋಕ್ಕೆ ತುಂಬ ಟೈಮ್ ಆಯಿತು, ಬಟ್ ಅಲ್ಲಿ ತನಕ ನಮಗೆ ಇದೇ ಇತ್ತು, ಮೇ ಬಿ ಇದು ಸುಳ್ಳಾಗಿದ್ದರೆ ಒಳ್ಳೆಯದು ಅಂತ. ಯಾಕೆಂದರೆ ಯಾರಿಗೂ ಈ ಥರ ಒಂದು ಎಕ್ಸ್ಪೆಕ್ಟೇಷನು ಇರಲಿಲ್ಲ. ಅದು ಅವರಿರೋದು ತುಂಬ ಆ್ಯಕ್ಟಿವ್ ಏರಿಯಾ ಅಂತ ಗೊತ್ತಿತ್ತು, ಆದರೆ ಹಿಂಗಾಗುತ್ತೆ ಅಂತ ಯಾರೂ ಭಾವಿಸಿರಲ್ಲ. ಅದೇ ಎಲ್ಲರೂ ಹೋಪ್ ಮಾಡ್ತಾನೆ ಇದ್ವಿ ಅದು ಸುಳ್ಳಾಗಿರಲಿ ಸುಳ್ಳಾಗಿರಲಿ ಅಂತ. ಮತ್ತು ಕೊನೆಗೆ ಅದು ಅಫಿಷಿಯಲ್ ನ್ಯೂಸ್ ಬಂತು. ಬಟ್ ಅದೇ ಅದು ಫಸ್ಟ್ ಟೈಮ್ ಹೆಂಗೆ ಗೊತ್ತಾಗುತ್ತೆ ಅಂತಿದೆಯಲ್ಲ, ಅದು ತಲೆಲಿ ಉಳಿದ್ಬಿಡುತ್ತೆ ಅಂತ. ಈಗ ಒಬ್ಬರೇ ಒಬ್ಬರು ಮಗ, ಸೊ ಈಗ ಪೇರೆಂಟ್ಸ್ ಕೂಡ ತುಂಬ ದುಃಖದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಪೇರೆಂಟ್ಸ್? ಹೌದೌದು, ಖಂಡಿತ. ನನಗೆ ಗೊತ್ತಾದ ಕೂಡಲೇ, ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದ ಕೂಡಲೇ ನಾನು ಅವ್ರ ವೈಫಿಗೆ ಕಾಲ್ ಮಾಡಿದೆ, ಅವ್ರ ಹತ್ರ ಮಾತಾಡಿದೆ. ಆಮೇಲೆ ಅಂಕಲ್ ಆಂಟಿ ಹತ್ರ ಮಾತಾಡೋಷ್ಟು ಧೈರ್ಯ ಫೋನಲ್ಲಿ ನನಗಿರಲಿಲ್ಲ. ಸೊ ಅದೇ ದಿವಸ ಹೊರಟು ಬಂದು ಆಮೇಲೆ ಅಂಕಲ್ ಆಂಟಿನ ಮೀಟ್ ಮಾಡಿದೆ, ಇಲ್ಲೇ ಬಂದಿದ್ದೆ. ಸೊ 3 ದಿವಸದಿಂದ ಇಲ್ಲೇ ಇದ್ದೀನಿ ನಾನು. ಸಹಜವಾಗಿ ಅವರ ಸ್ನೇಹಿತರಲ್ಲೂ ಕೂಡ
ದುಃಖ ಹೆಚ್ಚಾಗಿದೆ. ಕ್ಯಾಮೆರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿರಾಂಪುರ ಪಬ್ಲಿಕ್ ಟಿವಿ ಬೆಂಗಳೂರು.